ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಎಸ್ ನೆಕ್ಸ್ಟ್ ಸಿಎಂ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಬಸವರಾಜ ಬೊಮ್ಮಾಯಿ ಅವರೇ ಸ್ಪರ್ಧೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಿಂದ ವಿನಯ್ ಕುಲಕರ್ಣಿ ಬರ್ತಾ ಇದಾರೆ ಸೊ ಟಫ್ ಫೈಟ್ ಕಾಂಗ್ರೆಸ್ನ ಒಂದು ದೊಡ್ಡ ಮಟ್ಟ ತಂತ್ರಗಾರಿಕೆಯನ್ನ ಇಲ್ಲಿ ಮಾಡಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಕಾಂಗ್ರೆಸ್ ಒಗ್ಗಟ್ಟಾದರೆ ವಿನಯ್ ಕುಲಕರ್ಣಿಯ ಶಕ್ತಿ ಬಳಕೆಯಾದರೆ ಅಲ್ವಾ ಪಂಚಮಸಾಲಿ ಸಮುದಾಯ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರು ಇಬ್ಬರು ವಿನಯ್ ಕುಲಕರ್ಣಿ ಇಲ್ಲಿ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದಂತ ದೊಡ್ಡ ಮತಗ ಸಮುದಾಯ ಇದೆ ಪಂಚಮಸಾಲಿ ಮತ್ತೆ ಮುಸಲ್ಮಾನರು ಒಂದಾದರೆ ಬಸರಾಜ್ ಬೊಮ್ಮಾಯಿಯವರು ಅವರು ವಿರುದ್ಧ ಪಂಚಮಸಾಲಿಗರು ಬೇಜಾರಾಗಿದ್ದಾರೆ ಆಗಿದ್ದಾರೆ ಈ ಹಿನ್ನೆಲೆ ಇಲ್ಲೇನೋ ಅಂತಂದ್ರೆ ನಾವು ಅಳದಿ ತೂಗಿ ಅಳದಿ ತೂಗಿ ಏನಪ್ಪಾ ಎತ್ತ ಅಂದ್ರೆ ಸಿಂಗಲ್ ಲೈನ್ ವಿನಯ್ ಕುಲಕರ್ಣಿ ಎಂಟ್ರಿ ಇನ್ನಡೆ ಗ್ಯಾರಂಟಿ ಅಂತ ಹೇಳ್ತಾವ್ರೆ ನಮ್ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆಯಲ್ಲಿ ಇದು ಒಂದ್ ಗೊತ್ತಾ ಸ್ವಲ್ಪ ಗೊಂದಲ ಈಗ ಜನಗಳಿಗೆ ಏನ್ ಗುರು ಇದು ಬಸವರಾಜ್ ಬೊಮ್ಮಾಯಿ ಅವರು ಸಿಎಂ ರಾಜ್ಯದಂತ ಓಡಾಡ್ತಾ ಇದಾರೆ ಆ ಕ್ಷೇತ್ರಕ್ಕೆ ಏನ್ ಬೇಕೆಲ್ಲ ಮಾಡ್ತಿದ್ದಾರೆ ಅನ್ನೋ ಚರ್ಚೆ ಇದೆ ನೀರಾವರಿ ಸಚಿವರಾಗಿದ್ದಾಗ ಅದಾದ್ಮೇಲೆ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ತಾ ಇದಾರೆ ಅವರು ಚರ್ಚೆ ಕೂಡ ಇತ್ತು ಇತ್ತು ಹೌದಲ್ಲ ತಾನೆ ತಾನೆ ಹೌದು ಚಾಮುಂಡೇಶ್ವರ ಸೋತಲ್ಲ ಕುಮಾರಸ್ವಾಮಿ ಸಿಎಂ ಆದ ನೆಕ್ಸ್ಟ್ ವರ್ಷಕ್ಕೆ ಲೋಕಸಭೆ ಕಂಟೆಸ್ಟ್ ಮಾಡಿದಾಗ ಚಿಕ್ಕಬಳ್ಳಾಪುರ ಮೂರನೇ ಪ್ಲೇಸ್ ಹೋದ್ರು ತಾನೆ ಹೌದು ಸೋತರು ತಾನೆ ಸೊ ಹಾಗಾಗಿ ಇಲ್ಲಿ ಯಾರು ಗುಟ್ಟ ಹೊಡ್ಕೊಂಡು ಕೂತಿರಲ್ಲ ರಾಜಕಾರಣದಲ್ಲಿ ಅಂಡ್ ಬೊಮ್ಮಾಯಿ ಪಾಪ್ಯುಲರ್ ಸಿಎಂ ಅಲ್ಲ ಲಾಟ್ರಿ ಸಿಎಂ ಅಂತ ಎಲ್ಲರು ಕರೆಯೋದು ಲಾಟ್ರಿ ಸಿಎಂ ಅಂದ್ರೆ ಜನರಿಂದ ಆಯ್ಕೆ ಆದಂತ ಸಿಎಂ ಮೇನ್ ಸಿಎಂ ಅಂತ ಕರ್ಕೊಳ್ತಾರವ್ರು ನಾನು ಹೇಳೋದು ನನ್ನ ನಾನ್ ವ್ಯಾಖ್ಯಾನ ಇದು ನೀವ್ ಸಿಎಂ ನ ಕಾಮನ್ ಮೇನ್ ಹಂಗಾರ್ ಕಾಮನ್ ಮೆನ್ ಆಕೆ ಇದ್ರಲ್ಲಿ ಓಡಾಡ್ತಾರೆ ಸಿಎಂ ಮನೆಲ್ಲಿ ಅಲ್ಲಿರ್ತಾರೆ ಇರ್ಲಿ ಯಾವ್ದಾರ ಬಡಗೆ ಮನೆ ಮಾಡ್ಕೊಂಡಿಲ್ಲ ಅವ್ರ ಮನೇಲಿ ರಾಠಿನಗರ ಸ್ಪೋಟಕ್ ಅದ್ ಸಿಎಂ ಸ್ವಲ್ಪ ಇಲ್ಲಿ ಯಡಿಯೂರಪ್ಪ ಅವ್ರನ್ನ ಎದ್ರಾ ಕಂಡ್ರು ಬಸವರಾಜ್ ಬೋಮಾಯಿ ಹ್ಮ್ ವಿಜಯೇಂದ್ರ ಹಾಗೆ ಯಡಿಯೂರಪ್ಪ ಇಬ್ರು ಕೂಡ ಬಸವರಾಜ್ ಬೊಮ್ಮಾಯಿ ಎದುರಾಕಂಡವ್ರೆ ವಿನಯ್ ಅಲ್ಲಿ ಎಂಟ್ರಿ ಆಗವ್ರೆ ಅಜಂಫೀರ್ ಖಾದ್ರಿ ಎಲ್ಲರೂ ಸಮೇತ ಒಟ್ಟಾಗಿ ನಿಂತರೆ ಬಸವರಾಜ್ ಬೊಮ್ಮಾಯಿ ಅವ್ರನ್ನ ಹತ್ತು ಸಾವಿರ ಅಂತರದಲ್ಲಿ ಸೋಲಿಸ ಬಂದ್ರೆ ಮತ್ತೆ ಯಡಿಯೂರಪ್ಪ ಫ್ಯಾಕ್ಟರ್ ಲಿಂಗಾಯತ ಫ್ಯಾಕ್ಟರು ವಿನಯ್ ಕುಲಕರ್ಣಿ ಬಸವರಾಜ ಬೊಮ್ಮಾಯಿ ಆಗುತ್ತೆ ಅಂತ ಇವರು ಏನು ನಲವತ್ತೈದು ಸಾವಿರ ಸಾವಿರ ಯಾರು ಗೆದ್ದಿಲ್ಲ ಬಸವರಾಜ್ ಬೊಮ್ಮಾಯಿ ಏಳೆಂಟು ಒಂಬತ್ತು ಸಾವಿರ ಅಷ್ಟೇ ಇವರ ಗೆಲುವಿನ ಹಿಸ್ಟ್ರಿ ಏಳೆಂಟು ಸಾವಿರ ಅಷ್ಟೇ ಸರಿನಾ ಹಾಗಾಗಿ ಭಾರಿ ಹಂತದಲ್ಲಿ ಗೆದ್ದಂತ ಕ್ಯಾಂಡಿಡೇಟ್ ಅಲ್ಲ ಬಸವರಾಜ ಬೊಮ್ಮಾಯಿ ವಿನಯ್ ಕುಲಕರ್ಣಿ ಎಂಟ್ರಿ ಅನ್ನೋ ಪದವೇ ಬಸವರಾಜ ಬೊಮ್ಮಾಯಿಯ ಸೋಲಿನ ಮುನ್ಸೂಚನೆಯನ್ನು ಕೊಟ್ಟಿದೆ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆ ಪ್ರಕಾರ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕಾಂಗ್ರೆಸ್ ನ ವಿನಯ್ ಕುಲಕರ್ಣಿ ವಿರುದ್ಧ ಹಿನ್ನಡೆಯನ್ನ ಸಾಧಿಸಿದ್ದಾರೆ ಸದ್ಯಕ್ಕೆ ಸದ್ಯಕ್ಕೆ ನಾಳೆಗೇನೋ ಬಂದು ಮತ್ತೆ ಯಡಿಯೂರಪ್ಪ ವಿಜೇಂದ್ರ ಎಲ್ಲ ಕೈ ಮುಕ್ಕೊಂಡು ಹೆಂಗೋ ಓಟ್ ಹಾಕ್ರಪ್ಪ ನಮ್ಮ ಪಾರ್ಟಿ ಮರ್ಯಾದೆ ಹೋಗ್ಬಿಡ್ತದೆ ಸಿಎಂ ಕ್ಯಾಂಡಿಡೇಟ್ ನ ಸೋಲ್ಸ್ಬಿಟ್ರೆ ಸಿಎಂ ಮಾಡಿದ್ರೆ ಅಂತ ಮಾಡಿದ್ರೆ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಇವರೆಲ್ಲ ಬಂದು ಇಲ್ಲ ಪ್ರಚಾರ ಮಾಡಿ ಪಟ್ಟಾಗಿ ಕೂತರೆ ಏನಾದ್ರೂ ಆಗ್ಬೋದನ್ನ ಅದರ ವರ್ತುಪಡಿಸಿದ್ರೆ ಶಿಗ್ಗಾವಿನಲ್ಲಿ ವಿನಯ್ ಕುಲಕರ್ಣಿ ಫ್ಯಾಕ್ಟರ್ ವಿನಯ್ ಕುಲಕರ್ಣಿ ಕಾರಣಕ್ಕೆ ಕಾಂಗ್ರೆಸ್ ಮುಂದೆಯೂ ಬಿ ಜೆ ಪಿ ಹಿಂದೆಯೂ ಇರುತ್ತೆ ಇದು ಭಾರಿ ಏನಲ್ಲ

ವಿನಯ್ ಕುಲಕರ್ಣಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಬಸವರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿಗಿಂತ